ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಜನಪ್ರತಿನಿಧಿಗಳ ಅಸಂಬದ್ಧ ಹೇಳಿಕೆಗಳಿಗೆ ಕಡಿವಾಣವನ್ನು ಹಾಕಲಾಗ್ತಾ ಇದೆ. ಸಂಸತ್ನಲ್ಲಿ ಜನಪ್ರತಿನಿಧಿಗಳ ಪದಬಳಕೆಗೆ ಮಾರ್ಗಸೂಚಿಯನ್ನು ಹೊರಡಿಸಲಾಗಿರುವಂಥದ್ದು. ಕೆಲ ಪದಗಳಿಗೆ ಕಡಿವಾಣವನ್ನು ಹಾಕಲಾಗಿದೆ ಸಂಸತ್ ಸಚಿವಾಲಯದಿಂದ. ಈ ಪದಗಳನ್ನು ಯೂಸ್ ಮಾಡಬೇಡಿ ಇನ್ಮೇಲೆ ಅಂತ ಸೂಚನೆಯನ್ನು ಕೊಡಲಾಗ್ತಾ ಇದೆ. ಲೋಕಸಭೆ ಸದಸ್ಯರು ಮತ್ತು ರಾಜ್ಯಸಭೆ ಸದಸ್ಯರು, ಕೆಳಮನೆ ಮತ್ತು ಮೇಲ್ಮನೆಯಲ್ಲಿರುವಂಥ ಸದಸ್ಯರಿಗೆ ಈ ಸೂಚನೆ ಕೊಡಲಾಗ್ತಾ ಇರುವಂಥದ್ದು. ಒಂದು ಲಿಸ್ಟ್ ಮಾಡಿದ್ದಾರೆ, ಆ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಸಾಕಷ್ಟು ಪದಗಳನ್ನು ಉಲ್ಲೇಖ ಮಾಡಲಾಗಿದೆ. ಆಲ್ರೆಡಿ ಬರೀ ಲೋಕಸಭೆ ರಾಜ್ಯಸಭೆ ಅಂತಲ್ಲ, ನೀವು ನಮ್ಮ ರಾಜ್ಯದ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ನೋಡ್ತಾ ಇರ್ತೀರ ಸಾಕಷ್ಟು ಅಸಂವಿಧಾನಿಕ ಪದಗಳನ್ನು ಯೂಸ್ ಮಾಡುವಂಥದ್ದು, ಅಸಂಬದ್ಧವಾಗಿ ಮಾತನಾಡುವಂಥ ಬರದಲ್ಲಿ ಮಾತನಾಡುವಂಥದ್ದೆಲ್ಲ ಗಮನಿಸಿದ್ರ, ಪದಗಳನ್ನು ಯೂಸ್ ಮಾಡುವಂಥದ್ದನ್ನು ಗಮನಿಸಿದ್ರ, ಈಗ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕೆಲವೊಂದು ಪದಗಳನ್ನು ಯೂಸ್ ಮಾಡೋಂಗಿಲ್ಲ ಅಂತ ಲಿಸ್ಟ್ ಔಟ್ ಮಾಡಿ ಬಿಡಲಾಗಿದೆ. ಈ ಪದಗಳನ್ನು ಇನ್ನು ಯೂಸ್ ಮಾಡಬೇಡಿ, ಇವು ಅಸಂವಿಧಾನಿಕ ಪದಗಳು, ಅಸಂಬದ್ಧ ಪದಗಳು. ಕೆಲ ಪದಗಳಿಗೆ ಈಗ ಸಂಸತ್ ಸಚಿವಾಲಯ ಕಡಿವಾಣವನ್ನು ಹಾಕ್ತಾ ಇದೆ, ಆ ಪದಗಳನ್ನು ಯೂಸ್ ಮಾಡೋಂಗಿಲ್ಲ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧನೇಶ್ ಬುಕ್ಕನಕರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧನೇಶ್, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಾತಿನ ಭರದಲ್ಲಿ, ಇನ್ನೊಬ್ಬರನ್ನು ನಿಂದಿಸುವಂಥ ಭರದಲ್ಲಿ, ಎಚ್ಚರಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಸಂವಿಧಾನಿಕ ಪದಗಳನ್ನು ಯೂಸ್ ಮಾಡಲಾಗ್ತಾ ಇತ್ತು, ಈಗ ಅದನ್ನು ಬ್ಯಾನ್ ಮಾಡಲಾಗ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ? ಈಗ ಇನ್ನೇನು 18ನೇ ತಾರೀಕಿನಿಂದ ಸಂಸತ್ತಿನ ಅಧಿವೇಶನ ಶುರುವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಈಗ ಸಂಸತ್ತಿನಲ್ಲಿ ಅಂದರೆ ಲೋಕಸಭಾ ಸ್ಪೀಕರ್ ಕೆಲವೊಂದಷ್ಟು ಪದಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಈ ಪದಗಳು ಅಸಂವಿಧಾನಿಕ ಪದಗಳು, ಈ ಪದಗಳನ್ನು ಸಂಸತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಬಳಸಬಾರ್ದು ಅನ್ನುವಂತಹ ನಿರ್ದೇಶನವನ್ನು ನೀಡಿದ್ದಾರೆ. ಭಾಳ ದೊಡ್ಡ ಚರ್ಚೆ ಆಗ್ತಿದೆ, ಯಾಕೆಂತಂದರೆ ಮೊದಲಿಂದನೂ ಕೂಡ ಕೆಲವು ಪದಗಳನ್ನು ಆಕ್ಷೇಪಾರ್ಹ ಪದಗಳನ್ನು ಬಳಸುವ ರೀತಿಯಲ್ಲಿ ಇರಲಿಲ್ಲ. ಅದು ಲೋಕಸಭೆಯಲ್ಲಿರಲಿ ಅಥವಾ ವಿಧಾನಸಭೆ ವಿಧಾನ ಪರಿಷತ್ಗಳಿರಲಿ ಎಲ್ಲೂ ಕೂಡ ಬಳಸ್ತಾ ಇರಲಿಲ್ಲ. ಬೈಗುಳುಗಳನ್ನು ಬಳಸ್ತಿರಲಿಲ್ಲ, ಕೆಟ್ಟ ಶಬ್ದಗಳನ್ನು ಬಳಸ್ತಿರಲಿಲ್ಲ. ಸೊ ಈ ರೀತಿ ಇತ್ತು. ಬಟ್ ಈಗ ಹೊಸದಾಗಿ ಕೆಲವು ಪದಗಳನ್ನು ಸೇರಿಸಿದರೆ ಅದು ಈಗ ಚರ್ಚೆಗೆ ಗ್ರಾಸ ಆಗಿದೆ. ತಾನಾಶಾಹಿ, ಜೈ ಚಾನ್, ಬಚ್ಚಾ ಮತ್ತು ಇನ್ನೂ ಭಾಳಷ್ಟು ಪದಗಳಿದ್ದಾವೆ. ಸೊ ಈಗ ಅಬ್ಯೂಸ್ಡ್ ಅನ್ನುವಂಥ ಪದಗಳನ್ನು ಬಳಸೋಂಗಿಲ್ಲ, ಕರಪ್ಟ್ ಅಂದರೆ ಭ್ರಷ್ಟ ಅನ್ನೋ ರೀತಿ ಸರ್ವಾಧಿಕಾರಿ ಅನ್ನೋ ಪದವನ್ನು ಬಳಸುವಾಗಿಲ್ಲ. ಈ ರೀತಿಯ ಹಲವಾರು ಶಬ್ದಗಳನ್ನು ಕೇಂದ್ರ ಸರ್ಕಾರ ಇನ್ಕ್ಲೂಡ್ ಮಾಡಿದೆ. ಇವೆಲ್ಲವೂ ಕೂಡ ಅಸಂವಿಧಾನಿಕ ಪದಗಳು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಲೋಕಸಭೆಯ ಸ್ಪೀಕರ್. ಅವರ ಕಚೇರಿಯಿಂದ ಬಂದಿರುವಂಥ ಪ್ರಕಟಣೆ ಇಂಥದ್ದೊಂದು ಮಾಹಿತಿಯನ್ನು ಹೊರ ಹಾಕಿದೆ. ಇದು ಚರ್ಚೆ ಯಾಕಾಗಿದೆ ಅಂದರೆ, ಈಗ ನೋಡಿ, ಈಗ ಆಲ್ರೆಡಿ TMCಯ ರಾಜ್ಯಸಭಾ ಸದಸ್ಯ ಡೇರಿಕ್ ಒಬ್ರಾಯ್ನ್ ಅವರು ಹೇಳಿದ್ದಾರೆ, ಪದಗಳನ್ನೆಲ್ಲವನ್ನು ಪಟ್ಟಿ ಮಾಡಿ ಇವೆಲ್ಲವೂ ಕೂಡ ನೂತನ ಸಂಸತ್ತಿನ ಸಚಿವಾಲಯದ ಪ್ರಕಾರ ಇವು ಅಸಂವಿಧಾನಿಕ ಪದಗಳು. ಬಟ್ ನಾನು ಈ ಸಂಸತ್ ಅಧಿವೇಶನದಲ್ಲಿ ಇವೆಲ್ಲವನ್ನು ಬಳಸ್ತೀನಿ, ಬೇಕಿದ್ರೆ ನನ್ನನ್ನು ನೀವು ಉಚ್ಚಾಟನೆ ಮಾಡಿ, ವಜಾ ಮಾಡಿ. ಎಕ್ಸಾಕ್ಟ್ಲಿ ದರ್ಶ್, ಈಗ ಇವನ್ನೆಲ್ಲ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅಂತ ಒಂದು ಲಿಸ್ಟ್ ಔಟ್ ಮಾಡಿದಾರಲ್ಲ, ಅಕಸ್ಮಾತ್ ಸಂಸತ್ತು ಮತ್ತು ರಾಜ್ಯಸಭೆ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಾತಿನ ಬರದಲ್ಲಿ ಯಾರಾದರೂ ಯೂಸ್ ಮಾಡಿದ್ರಪ್ಪ ಏನಾಗುತ್ತೆ, ಏನು ಮಾಡ್ತಾರೆ ಅವಾಗ? ನಿಂದಿಸ್ಲಿಕ್ಕೆ ಬಳಸುವಂತಹ ಪದಗಳನ್ನು ಅಸಂವಿಧಾನಿಕ ಪದಗಳು ಅಂತೇಳಿ ಆ ಪದಗಳ ಬಳಕೆಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಮೇಲ್ಮನೆ ಮತ್ತು ಕೆಳಮನೆಗಳಲ್ಲಿ ಅಂತಹ ಪದಗಳ ಬಳಕೆಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಬಟ್ ಈಗ ಸರ್ವಾಧಿಕಾರಿ, ಇದು ನೋಡಿ, ಇದು ಅಸಂವಿಧಾನಿಕ ಅಂತ ಈಗ ಲೋಕಸಭೆಯ ಸ್ಪೀಕರ್ ಅಥವಾ ಸಚಿವಾಲಯ ಹೇಳಿದೆ. ಆದರೆ ಈ ಪದವನ್ನು ನಾವು ಎಷ್ಟು ಬಾರಿ ಬಳಸ್ತೀವಿ, ಎಲ್ಲ ಶಾಲಾ ಪಠ್ಯಪುಸ್ತಕಗಳಲ್ಲಿ ಇದು ಪ್ರಕಟ ಆಗಿದೆ. ಈಗ ಎಷ್ಟು ಪಠ್ಯಪುಸ್ತಕಗಳಲ್ಲಿ ಅಂದರೆ ನೀವು 1ನೇ ಕ್ಲಾಸಿಂದ ಹಿಡಿದು ನೀವು PhD ಅಥವಾ ಇನ್ನೂ ಉನ್ನತ ವ್ಯಾಸಂಗವನ್ನು ಮಾಡಿದ್ರೆ ಎಷ್ಟು ಬಾರಿ ಸರ್ವಾಧಿಕಾರಿ ಅನ್ನುವ ಪದವನ್ನು ಓದಿರ್ತೀವಿ, ಬರೆದಿರ್ತೀವಿ, ಬಳಸಿರ್ತೀವಿ. ಸೊ ಆದರೆ ಇಲ್ಲೆಲ್ಲೂ ಕೂಡ ಅಂದರೆ ತಿಳ್ಕೊಳ್ಳಿಕ್ಕೆ, ಓದಲಿಕ್ಕೆ, ಬರೀಲಿಕ್ಕೆ,
ಅಸಂವಿಧಾನಿಕ ಅಲ್ಲದೆ ಇರುವಂತದ್ದು ಆಕ್ಷೇಪಾರ್ಹ ಅಲ್ಲದೆ ಇರುವಂತದ್ದು ಸದನದಲ್ಲಿ ಬಳಸಲಿಕ್ಕೆ ಹೇಗೆ ಆಕ್ಷೇಪಾರ್ಹವಾಗುತ್ತೆ ಅಥವಾ ಅಸಂವಿಧಾನಿಕ ಆಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಉದ್ಭವಿಸಿದೆ ಸೋ ಇದು ಈ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯೋ ಇಲ್ಲವೋ ಅನ್ನುವಂತದನ್ನ ವೀಕ್ಷಕರು ನಿರ್ಧರಿಸಬೇಕು ಸೋ ಈ ರೀತಿಯ ಪದಗಳನ್ನೆಲ್ಲ ನಾನು ಒಂದು ಸರ್ವಾಧಿಕಾರಿ ಅನ್ನೋ ಪದದ ಒಂದು ಉದಾಹರಣೆಯನ್ನ ಕೊಟ್ಟೆ ಈಗ ಯಾರು ಚಮಚ ಅನ್ನುವಂತ ಪದಗಳಂದ್ರೆ ರಾಜಕೀಯವಾಗಿ ಬಟ್ಟಂಗಿತನ ಮಾಡುವಂತವರಿಗೆ ಹಿಂಬಾಲಿಸುವವರಿಗೆ ಅಥವಾ ದುರುದ್ದೇಶಪೂರ್ವಕವಾಗಿ ಬೆಂಬಲಿಸುವವರಿಗೆ ಚಮಚಗಳು ಅನ್ನುವಂತ ಪದಗಳನ್ನು ಬಳಸಲಾಗುತ್ತೆ ಅದನ್ನ ಹಿಂದೆ ಸದನದಲ್ಲೂ ಕೂಡ ಬಳಸಿದ್ರು ಸೋ ಆ ಸದ ಎರಡು ಎಲ್ಲ ಲೋಕಸಭೆಗಳಲ್ಲಿ ಸಂಸತ್ತಿನಲ್ಲಿ ರಾಜ್ಯದ ವಿಧಾನಸಭೆಗಳಲ್ಲಿ ಎಲ್ಲ ಕಡೆ ಆ ಚಮಚ ಅನ್ನುವ ಪದವನ್ನು ಬಳಸಲಾಗ್ತಾ ಇತ್ತು ಬಟ್ ಈಗ ಅದನ್ನು ನಿಷೇಧ ಮಾಡಲಾಗಿದೆ ಅದು ಅಸಂವಿಧಾನಿಕ ಪದ ಅಂತೇಳಿ ಪಟ್ಟಿಯನ್ನು ಮಾಡಲಾಗಿದೆ ಸೊ ಇದೇ ರೀತಿ ಬಹಳಷ್ಟು ಪದಗಳನ್ನು ಈಗ ಹೊಸದಾಗಿ ಅಸಂವಿಧಾನಿಕ ಪದ ಅಂತೇಳಿ ಚರ್ಚೆಯನ್ನ ಪಟ್ಟಿಯನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಇದು ಧ್ವನಿ ಕೇಳಿಸ್ತಾ ಇದ್ರೆ ಇವೆಲ್ಲ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅಂತ ಲಿಸ್ಟ್ ಔಟ್ ಮಾಡಿದಾರಲ್ಲ ಬಳಸಿದ್ರೆ ಏನಾಗುತ್ತೆ ಏನ್ ಕ್ರಮ ಕೈಗೊಳ್ತಾರೆ ಅಂತ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ನಿಮ್ಗೆ ತೋರಿಸ್ತಾ ಇದ್ವಿ ಸಂಸತ್ ಮತ್ತೆ ರಾಜ್ಯಸಭೆಯಲ್ಲಿ ಕೆಲವೊಂದು ಪದಗಳನ್ನು ಯೂಸ್ ಮಾಡಂಗಿಲ್ಲ ಅಂತ ಒಂದು ಲಿಸ್ಟ್ ಔಟ್ ಮಾಡಲಾಗಿದೆ ಆ ಲಿಸ್ಟ್ ಔಟ್ ಮಾಡಿರುವಂಥ ವರ್ಡ್ಸ್ಗಳು ಯಾವುದು ಅನ್ನುವಂಥದ್ದನ್ನು ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ ಕೆಳಗಡೆ ಗಮನಿಸ್ಬೋದು ಸ್ಕ್ರೀನ್ನ ಕೆಳಗಡೆ ಸಾಕಷ್ಟು ಪದಗಳನ್ನು ಲಿಸ್ಟ್ ಔಟ್ ಮಾಡಿದ್ದಾರೆ ಸಂಸತ್ ಸಚಿವಾಲಯದವರು ಈ ಪದಗಳನ್ನು ಬಳಸಂಗಿಲ್ಲ ಇವು ಅಸಂಬದ್ಧ ಪದಗಳು ಸಂವಿಧಾನಿಕ ಪದಗಳು ಇನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ಪದಗಳನ್ನು ಸಂಸದರು ಮಾತನಾಡುವಂಥ ಸಂದರ್ಭದಲ್ಲಿ ಬಳಕೆ ಮಾಡಂಗಿಲ್ಲ ಅಂತ ಹೇಳಲಾಗಿದೆ ಏಕೆಂದರೆ ಸಾಕಷ್ಟು ಜನ ಮಾತನಾಡುವಂಥ ಭರದಲ್ಲಿ ಕೆಲವರನ್ನು ನಿಂದಿಸುವಂಥ ಭರದಲ್ಲಿ ಈ ಪದಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಈ ಪದಗಳನ್ನು ಇನ್ನು ಮೇಲೆ ಯೂಸ್ ಮಾಡುವಂಥದ್ದು ಬೇಡ ಹೊಸ ಅಸಂವಿಧಾನಿಕ ಪದಗಳನ್ನು ಗುರುತಿಸಿ ಅದೊಂದು ಲಿಸ್ಟ್ ಔಟ್ ಮಾಡಿಬಿಟ್ಟು ಬಿಡುಗಡೆ ಮಾಡಲಾಗಿದೆ ಸಂಸತ್ನ ಸಚಿವಾಲಯದಿಂದ ಈ ಪದಗಳನ್ನು ಯೂಸ್ ಮಾಡಂಗಿಲ್ಲ ಇನ್ನು ಮೇಲೆ ಅಂತ ಇದು ಆಲ್ಮೋಸ್ಟ್ ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆ ಸಾಕಷ್ಟು ಜನ ಮಾತನಾಡುವಂತ ಭರದಲ್ಲಿ ಕೆಲವರು ರಾಜಕಾರಣಿಗಳನ್ನ ನಿಂದಿಸುವಂತ ಭರದಲ್ಲಿ ಸಾಕಷ್ಟು ಪದಗಳನ್ನ ಅಸಂವಿಧಾನಿಕವಾಗಿ ಯೂಸ್ ಮಾಡಿರುವಂಥದ್ದನ್ನ ನೋಡಿದಿರ ನೀವು ಕೂಡ ಆ ಪದಗಳನ್ನು ಯೂಸ್ ಮಾಡಂಗಿಲ್ಲ ಅದನ್ನ ಲಿಸ್ಟ್ ಔಟ್ ಮಾಡಿ ಬಿಟ್ಟಿದ್ದಾರೆ